ನಮಸ್ಕಾರ, ನಾನು ಹನುಮೇಗೌಡ. ಸ್ನೇಹಿತರೆ, ಬಿಜೆಪಿ ನೇತೃತ್ವದ ಆಡಳಿತದಲ್ಲಿ ಕೇಂದ್ರ ಸಚಿವೆಯಾಗಿರುವಂತಹ ಶೋಭಾ ಕರಂದ್ಲಾಜೆಯವರು 2 ದಿವಸದ ಹಿಂದೆ ಮೋದಿ ಬರೋದಕ್ಕೆ ಮುಂಚೆ ಭಾರತ ಭಿಕ್ಷುಕರ ದೇಶ ಆಗಿತ್ತು ಅಂತ ಹೇಳಿ ಒಂದು ಸಭೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇದು ಸಾಕಷ್ಟು ವೈರಲ್ ಆಗಿದೆ. ಯಾವ ದೇಶ ಭಿಕ್ಷುಕರ ದೇಶ ಅಂತ ವಿದೇಶದಲ್ಲಿ ಕರೆಸ್ಕೊಂತ ಇತ್ತು ಅಂತ ದೇಶಕ್ಕೆ ಇವತ್ತು ದೇಶದ ಪ್ರಧಾನಿ ಅಥವಾ ಯಾವುದೇ ಮಂತ್ರಿಗಳು ಹೋದ್ರೆ ಕೆಂಪು ಹಾಸಿನ ಸ್ವಾಗತವನ್ನ ವಿದೇಶದಲ್ಲಿ ಕೊಡ್ಲಿಕ್ಕೆ ಕಾರಣೀಕರ್ತರು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನುವಂತ ಹೆಮ್ಮೆ ಇವತ್ತು ನಮ್ಮೆಲ್ಲರಿಗೂ ಇದೆ. ನಾನು ಈ ವಿಚಾರವನ್ನ ಕೇಳಿದ ನಂತರ ನನಗೆ ತುಂಬಾ ನೋವಾಯಿತು. ಆ ನೋವನ್ನ ತಮ್ಮ ಹತ್ರ ಹಂಚಿಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಭಾರತ ಅಂದರೆ ಅದೊಂದು ವೀರಭೂಮಿ, ಕರ್ಮಭೂಮಿ, ಮೋಕ್ಷಭೂಮಿ ಮತ್ತು ಪುಣ್ಯಭೂಮಿ ಅಂತ ಹೇಳಿ RSSನಲ್ಲಿ ಇದೇ RSSನ ಮಂದಿ ನಮಗೆ ಸಂಸ್ಕಾರ ಅಥವಾ ಪಾಠವನ್ನು ಹೇಳ್ಕೊಟ್ಟಿದ್ರು. ಭಾರತದ ರಸ್ತೆಗಳಲ್ಲಿ, ಬೀದಿ ಬೀದಿಗಳಲ್ಲಿ ಮುತ್ತು ರತ್ನಗಳನ್ನು ರಾಶಿ ಹಾಕಿ ಮಾರ್ತಾ ಇದ್ರು. ಅಷ್ಟಲ್ಲ, ಈ ಜಗತ್ತಿನ ಅನೇಕ ದೇಶಗಳವರು ಒಂಟೆ, ಕುದುರೆ, ಆನೆ ಇವುಗಳ ಮೇಲೆ ಮುತ್ತು ರತ್ನ ವಜ್ರ ವೈಢೂರ್ಯಗಳನ್ನು ತುಂಬಿಕೊಂಡು ಹೊತ್ಕೊಂಡೋದ್ರು. ಅಷ್ಟು ಶ್ರೀಮಂತಿಕೆಯನ್ನು ಹೊಂದಿದ್ದಂಥ ಭಾರತ ಇವತ್ತು ಭಿಕ್ಷುಕರ ದೇಶ ಆಗಿತ್ತು ಅಂತ ಹೇಳದಂತಹ ದೇಶೋದ್ಧಾರಕ ದೇಶಭಕ್ತ ಸಂಘಟನೆ ಅಂತ ಹೇಳಿ ಹಣೆಪಟ್ಟಿ ಕಟ್ಕೊಂಡಿರುವಂತಹ ಬಿಜೆಪಿಯವರ ಮಾತನ್ನು ಕೇಳಿ ನನಗೆ ಅತ್ಯಂತ ನೋವು, ದುಃಖ, ವ್ಯಥೆ ಆಯಿತು. ಹಾಗಾಗಿ ಈ ವಿಚಾರವನ್ನು ನಾನು ನಿಮ್ಮ ಎದುರುಗಡೆ ಹಂಚ್ಕೊಳ್ತಾ ಇದ್ದೀನಿ. ಯಾವ ಒಂದು RSSನವರು ತಮಗೆ ಬೇಕಾದಾಗ ಇದೊಂದು ಮೋಕ್ಷಭೂಮಿ, ಪುಣ್ಯಭೂಮಿ ಅಂತ ಹೇಳಿದರೋ, ಅದರಲ್ಲೂ ವಿಶೇಷವಾಗಿ ವಿದ್ಯಾನಂದ ಶೆಣೈ ಅಂತ ಹೇಳಿ ಒಬ್ಬ ಭಾಷಣಕಾರರಿದ್ದರು, ಈಗ ಒಬ್ಬ ಪುಂಗ್ಲಿ ಅಂತ ಇದ್ದಾರಲ್ಲ, ಅದೇ ರೀತಿಯಲ್ಲಿ ಅವರು ಅವತ್ತಿನ ಭಾಷಣವನ್ನು ಮಾಡ್ತಾ ಇದ್ರು ಮತ್ತು ವಾಸ್ತವ ಭಾಷಣಗಳನ್ನು ಮಾಡ್ತಾ ಇದ್ರು. ಅಂತಹ ವಿದ್ಯಾನಂದ ಶೆಣೈಯವರನ್ನು ಭಾಷಣಗಳನ್ನು ಕೋಟ್ಯಾಂತರ ಹಂಚಿದಂತಹ ಇದೇ RSS BJPಯವರು ಇವತ್ತು ಮೋದಿ ಬರೋದಕ್ಕೆ ಮುಂಚೆ ಭಾರತ ಭಿಕ್ಷುಕರ ದೇಶ ಆಗಿತ್ತು ಯಾವ ನಾಲಿಗೆಯಿಂದ ಹೇಳಿದರು, ಯಾಕೆ ಹೇಳಿದರು, ಇವರಿಗೆ ನಾಚಿಕೆ, ಮಾನ, ಮರ್ಯಾದೆ ಏನು ಇಲ್ವಾ? ಈ ರೀತಿ ಹೇಳೋದ್ರ ಮೂಲಕ ದೇಶದ ಜನತೆಯನ್ನು ಮತ್ತು ಭಾರತವನ್ನು ಜಗತ್ತಿನೆದುರು ಅಪಮಾನ ಮಾಡಿ ಅವಮಾನ ಮಾಡ್ತಾ ಇದ್ದಾರೆ ಅಂತ ಇವ್ರಿಗೆ ಅನ್ನಿಸ್ಬೇಕಾಗಿತ್ತಲ್ವಾ? ಈ ದೇಶದ ನಮ್ಮ ಭಾರತೀಯರು ಇವತ್ತು ಎಷ್ಟು ದೊಡ್ಡ ಮಟ್ಟದಲ್ಲಿ ಎತ್ತರಕ್ಕೆ ಬೆಳೆದಿದ್ದಾರೆ ಅನ್ನುವಂಥದ್ದನ್ನು ನಾವೊಮ್ಮೆ ಇತಿಹಾಸದ ಪುಟಕಗಳನ್ನು ಕೆದಕಿ ನೋಡಿದಾಗ ನಮ್ಗೆ ಅರ್ಥವಾಗುತ್ತೆ. ಈ ಶೋಭಾ ಕರಂದ್ಲಾಜೆಯವರು ಪುತ್ತೂರಿನ ಹತ್ರ ಯಾವುದೋ ಒಂದು ಹಳ್ಳಿನಲ್ಲಿ ಹುಟ್ಟಿದ್ರು. ಈ ದೇಶಕ್ಕೆ ಭಾರತ ಸ್ವಾತಂತ್ರ್ಯ ಪಡೆದ ಮೇಲೆ ಪ್ರತಿಯೊಂದು ಹಳ್ಳಿಗೆ ರಸ್ತೆ, ಶಾಲೆ, ಆಸ್ಪತ್ರೆಗಳನ್ನು ಮಾಡುವ ಮೂಲಕ ಅನೇಕ ಕೋಟ್ಯಾಂತರ ಜನರು ಈ ದೇಶದಲ್ಲಿ ವಿದ್ಯಾವಂತರಾಗಿ ಜಗತ್ತಿನ 40 ದೇಶಗಳಲ್ಲಿ ಅಧಿಕಾರವನ್ನು ಹಿಡಿಯೋಷ್ಟು ಮಟ್ಟಿಗೆ ಬಂದಿದ್ದು ಮೋದಿ ಬರೋದಕ್ಕೆ ಮುಂಚೆಯೇ. ಮೋದಿ ಬಂದ ಮೇಲೆ ಇವರ್ಯಾರು ಓದಿ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಹೋಗಲಿಲ್ಲ. ಇವತ್ತು ಜಗತ್ತಿನ 40 ದೇಶಗಳಲ್ಲಿ ಅಧಿಕಾರವನ್ನು ಹಿಡಿಯುವಂಥ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಹೇಳದಂತಹ ಇಂಗ್ಲೆಂಡಿನ ಪ್ರಧಾನಿ ಭಾರತದವ, ಅಮೆರಿಕ ಅಂತ ಒಂದು ದೊಡ್ಡಣ್ಣನ ದೇಶದಲ್ಲಿ ಅಲ್ಲಿ ಉಪಾಧ್ಯಕ್ಷರಾಗಿರುವಂಥವರು ಭಾರತೀಯರು. ಇವರೆಲ್ಲ ಕಲಿತಿದ್ದು ಮೋದಿ ಬಂದ ಮೇಲಲ್ಲ, ಮೋದಿ ಬರೋದಕ್ಕೆ ಮುಂಚೆ 30-40 ವರ್ಷಗಳ ಹಿಂದೆ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದರು. ಅವರು ತಮ್ಮ ಶಿಕ್ಷಣದ ಜೊತೆಗೆ ಆವಿಷ್ಕಾರಗಳನ್ನು, ಸಾಧನೆಗಳನ್ನು, ಉನ್ನತ ಮಟ್ಟದ ವಿದ್ಯಾಭ್ಯಾಸವನ್ನು ಹೊಂದಿ ಇವತ್ತು ಜಗತ್ತಿನ ಅನೇಕ ದೇಶಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಷ್ಟೇಕೆ, ಇವತ್ತು ನಾವು ನೋಡ್ತಾ ಇದ್ದೀವಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ಯಾವ ರೀತಿ ಇತ್ತು, ಸ್ವಾತಂತ್ರ್ಯ ಬಂದ ಮೇಲೆ ಈ ದೇಶದಲ್ಲಿ ಏನೂ ಇಲ್ಲದೆ ಇರೋಂಥ ಪರಿಸ್ಥಿತಿ ಇತ್ತು. ಹಣ ಇಲ್ಲ, ಸೈನ್ಯ ಇಲ್ಲ, ಶಸ್ತ್ರಾಸ್ತ್ರ ಇಲ್ಲ, ಇಂಥದ್ದು ಏನೂ ಇಲ್ಲದೆ ಇರೋಂಥ ಪರಿಸ್ಥಿತಿಯಲ್ಲಿ ಅನೇಕ ಸಾಧನೆಗಳನ್ನು ಮಾಡಿ ಜಗತ್ತಿನ ಎದುರು ತಲೆ ಎತ್ತಿ ನಿಲ್ಲುವಂತಹ ಆರ್ಥಿಕ ವ್ಯವಸ್ಥೆಯನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ಕೊಂಡೊಯ್ದಂತಹ ದೇಶ ನಮ್ಮ ದೇಶ ಆಗಿದೆ. ಇಂತಹ ಭಾರತದಲ್ಲಿ ಹುಟ್ಟಿ ಬೆಳೆದಂತಹ ಈ ಶೋಭಾ ಕರಂದ್ಲಾಜೆಯವರು 2000 ಇಸ್ವಿಯ ಆಸ್ಪಾಸ್ನಲ್ಲಿ ಅವರು ಕೇವಲ 3,000 ರೂಪಾಯಿಗೆ ಗೌರವಧನಕ್ಕೋಸ್ಕರ ಕೈ ಚಾಚ್ತಾ ಇದ್ದರು. ಅವತ್ತಿನ ಪರಿಸ್ಥಿತಿಯಲ್ಲಿ ಅವರಿಗೆ ಅದು ಕೂಡ ಕೊಡದಕ್ಕೆ ಆದಂತಹ ಪರಿಸ್ಥಿತಿ BJP ಇತ್ತು. ಇವತ್ತು BJP ಎಷ್ಟು ಹಣವನ್ನು ಹೇಗೆ ಸಂಪಾದನೆ ಮಾಡಿಕೊಂಡಿದೆ ಅದು ಇವತ್ತು ಸುಪ್ರೀಂ ಕೋರ್ಟ್ ನಮ್ಮೆಲ್ಲರ ಮುಂದೆ ಸತ್ಯವನ್ನು ಬಿಚ್ಚಿಟ್ಟಿದೆ. ಚುನಾವಣಾ ಬಾಂಡ್ಗಳ ಮೂಲಕ 1,000,000,000,000 ತಗೊಂಡು ಕೂತ್ಕೊಂಡಿದೆ. ಇದೇ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಶೋಭಾ ಕರಂದ್ಲಾಜೆಯವರು 2000ನೇ ಇಸ್ವಿನಲ್ಲಿ 2-3 ಸಾವಿರಕ್ಕೆ ಕೈ ಚಾಚ್ತಾ ಇದ್ದಂತಹ ಆ ಮಹಿಳೆ 2002ರಲ್ಲಿ
ಒಂದು ಕೋಟಿ ರೂಪಾಯಿ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡು 2004 4 crore ಆಸ್ತಿಯನ್ನು ಘೋಷಣೆ ಮಾಡಿಕೊಂಡ್ರು. ಅದಾದ ನಂತರ 2008 MLA ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ 19.75 crore ರೂಪಾಯಿಗಳನ್ನು ಘೋಷಣೆ ಮಾಡಿಕೊಂಡಿದ್ರು. ಆಗ ಮೋದಿ ಬರೋದಕ್ಕೆ ಮುಂಚೆ ಭಾರತ ಭಿಕ್ಷುಕರ ದೇಶ ಆಗಿದ್ರೆ ಇವ್ರ ಹತ್ರ ಕೋಟಿ 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 ಹಣಗಳು ಎಲ್ಲಿಂದ ಬಂತು, ಹೇಗೆ ಬಂತು? ಅಷ್ಟೇಕೆ, ಇವತ್ತು BJPಯ ಶಾಸಕರು ಸಂಸದರು ಎಲ್ಲ ಇದರಲ್ಲ, ಅವರು ಶಾಸಕರು ಸಂಸದರು ಆದ ಮೇಲೆ ಅವರ ಆಸ್ತಿ ಹಣ ಎಷ್ಟು ಏರಿಕೆ ಆಗಿದೆ? 100 crore ಹಣ ಆಸ್ತಿ ಏರಿಕೆ ಆಯ್ತಲ್ಲ, ಇದು ಹೇಗೆ ಆಯಿತು? ಮೋದಿ ಬಂದ ಮೇಲೆ ಆಯ್ತಾ ಇದೆಲ್ಲ? ಇದನ್ನು ಹೇಳಬೇಕಾದರೆ ಅವರಿಗೆ ಸ್ವಲ್ಪ ಆದರೂ ಕನಿಷ್ಠ ಜ್ಞಾನ ಇರಬೇಕಾಗಿತ್ತು. ಕೇವಲ ಯಾವುದೋ ಒಬ್ಬ ವ್ಯಕ್ತಿಯನ್ನು ಹೊಗಳಿ ವೈಭವೀಕರಿಸಿ ವ್ಯಕ್ತಿ ಪೂಜೆಯ ಮೂಲಕ ತಾನು ಮತವನ್ನು ಗಳಿಸಿ ಅಧಿಕಾರವನ್ನು ಹಿಡಿಬೇಕು ಅನ್ನುವಂಥ ಏಕಮಾತ್ರ ಉದ್ದೇಶಕ್ಕೋಸ್ಕರ ಇಡೀ ಭಾರತವನ್ನು ಹರಾಜಾಕುವಂತಹ ನೀಚ ಕೆಲಸವನ್ನು ಮಾಡಿದಂತಹ ಶೋಭಾ ಕರಂದ್ಲಾಜೆಯವರಿಗೆ ಧಿಕ್ಕಾರ ಹಾಕಬೇಕಾದಂಥ ವ್ಯವಸ್ಥೆ ಇದೆ ಆಗಬೇಕಾಗಿದೆ. ಈ ಹಿಂದೆ ಈಗಾಗಲೇ ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಶೋಭಾ ಅಂತ ಹೇಳಿ ಅಪಮಾನ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಅಂತಹ ಶೋಭಾ ಅವ್ರಿಗೂ ಬೆಂಗಳೂರಿನಲ್ಲಿ ಬೆಂಗಳೂರಿನ ಜನ ಅವರಿಗೆ ಗೋ ಬ್ಯಾಕ್ ಶೋಭಾ ಅಂತ ಹೇಳಿ ಮನೆ ಕಡೆ ಕಳಿಸ್ಬೇಕಾದಂಥ ಪರಿಸ್ಥಿತಿ ಇದೆ. ಯಾಕೆ ಅಂತ ಹೇಳಿದರೆ ಅವರ ಈ ಒಂದು ರೀತಿಯ ದೇಶದ್ರೋಹಿಯ ಅಥವಾ ದೇಶಕ್ಕೆ ಅಪಮಾನ ಮಾಡುವಂಥ ಸಂಗತಿಯ ಕಾರಣದಿಂದಾಗಿ ಅವರಿಗೆ ಗೋ ಬ್ಯಾಕ್ ಶೋಭಾ ಮನೆಗೆ ಅಂತ ಹೇಳುವ ಮೂಲಕ ನಮ್ಮ ದೇಶದ ಗೌರವವನ್ನು ಎತ್ತಿಡಿಬೇಕಾದಂತಹ ಕೆಲಸವನ್ನು ಜಾಗೃತ ಮತದಾರರು ವಿಶೇಷವಾಗಿ ಬೆಂಗಳೂರಿನ ಜನತೆ ಮಾಡೋದ್ರ ಮೂಲಕ ಪ್ರಜಾಪ್ರಭುತ್ವ ಉಳಿಸಿ ದೇಶದ ಗೌರವವನ್ನು ಉಳಿಸೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.